ಎರಡನೇ ವಿಚಾರ, ಸ್ವಾಮಿಗೌಡರು ಶ್ರೀನಿಧಿ ಗೌಡ ಫೌಂಡೇಶನ್ ಏನು ನಿಮ್ದು ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಬಂದ್ರೆ, ನಿಮ್ಮ ಕಾರ್ಯಕ್ರಮಕ್ಕೆ ದೇವೇಗೌಡರ ಆದಿಯಾಗಿ ಎಲ್ಲರೂ ಕೂಡ JDSನ ಘಟಾನುಘಟಿ ನಾಯಕರು ನಿಮಗೆ ಸಪೋರ್ಟ್ ಮಾಡ್ತಾ ಬಂದರು. ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಗಳನ್ನ ಉಳಿಸೋ ಕಡೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಅನುಕೂಲ ಮಾಡೋ ಕಡೆ ಎಲ್ಲ ಮಾಡ್ಕೊಂಡು ಬಂದಿದ್ದೀರಿ. ಈಗ ದರ್ಶನ್ ಅವ್ರ ಕ್ರಾಂತಿ ಅಂತ ಸಿನಿಮಾ ಬರ್ತಾ ಇತ್ತು, ಅಲ್ಲೂ ಕೂಡ ಸರ್ಕಾರಿ ಶಾಲೆ ಉಳಿಸೋದೇ ಒಂದು ಕಾರ್ಯಕ್ರಮ, ಒಂದು ಕಾನ್ಸೆಪ್ಟು. ನೀವು ಮೊದಲಿಂದ ರಾಜಕಾರಣಕ್ಕೆ ಬರಬೇಕು ಅಂತಿವೆಲ್ಲ ಮಾಡ್ತಿದ್ರ, ಇಲ್ಲ ಸೇವೆ ಅಂತ ಮಾಡ್ಕೊಂಡು ಹೆಂಗೆ ಶುರು ಮಾಡಿದ್ರಿ ಇದನ್ನು? 2008 ನನ್ನ ಮಗ ತೀರೋದ, ಅವನ ಅಂತ್ಯಕ್ರಿಯೆ ಆದಮೇಲೆ 11 ದಿವಸದ ಕಾರ್ಯಕ್ರಮದಲ್ಲೇ ಮೊದಲನೇ ದಿವಸನೇ ನಾನು ಸರ್ಕಾರಿ ಶಾಲೆಯಲ್ಲಿ ಅವನದು 25th December 2008 ತೀರೋದಾಗ January 3 ಅವನು ಹುಟ್ಟಿದ ದಿವಸ, ಆ ದಿವಸದ ದಿವಸನೇ ನಾನು ಸರ್ಕಾರಿ ಶಾಲೆಯಲ್ಲಿ ನಮ್ಮೂರಲ್ಲೇ ಅವನು ಓದಿದಂಥ ಶಾಲೆಯಲ್ಲೇ ಪ್ರಥಮವಾಗಿ ಶಾಲೆಗೆ ಮಕ್ಕಳಿಗೆ ಅವ್ರಿಗೇನು ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಬರವಣಿಗೆಗೆ ಬೇಕಾಗಿರುವಂಥದ್ದು ಸರ್ಕಾರ ಪಠ್ಯಪುಸ್ತಕ ಎಲ್ಲ ಕೊಡ್ತಾ ಇತ್ತು. ಈ ಮಕ್ಕಳಿಗೆ ಸಮಾನತೆಯಿಂದ ಬರ್ಕೊಳ್ಳೋಕ್ಕೆ ಒಂದು ನೋಟ್ ಪುಸ್ತಕ ಆಗಲಿ, ಪೆನ್ನು ಪೆನ್ಸಿಲು ಜಾಮೆಟ್ರಿ ಬಾಕ್ಸ್ಗಳು ಇವುಗಳು ಸಿಗ್ತಿರಲಿಲ್ಲ. ಯಾರೋ ಶ್ರೀಮಂತರ ಮಕ್ಕಳು ಅವತ್ತು ನೋಟ್ ಪುಸ್ತಕ ಪೆನ್ನು ಪೆನ್ಸಿಲ್ ಇಟ್ಕೊಬಂದ್ರೆ ಕೆಲವು ಮಕ್ಕಳಿಗೆ ಅದು ಕಷ್ಟ ಆಗ್ತಿತ್ತು. ನೋಡಿದಾಗ ಆ ಪಕ್ಕದ ಮಗುಗೆ ಒಂದು ಸ್ವಲ್ಪ ಆ ಮಗುವಿನಲ್ಲಿ ಆ ಕೊರತೆ ಕಾಣಿಸ್ತಿತ್ತು. ಅದನ್ನು ಮನಗಂಡು ನಾನು ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಮಗುಗೂ ಕೂಡ ಸಮಾನತೆಯಿಂದ ಬರವಣಿಗೆಗೆ ನೋಟ್ ಪುಸ್ತಕ ಶಾಲೆಯಲ್ಲಿ ಸಿಗಬೇಕು, ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳು ಸಮಾನತೆಯಿಂದ ಬದುಕಿ ಬಾಳೋದನ್ನು ಕಲಿಬೇಕು, ಅದರಿಂದ ಅವ್ರಿಗೆ ಒಂದಷ್ಟು ಯಾವುದೇ ಕೊರತೆ ಇರಬಾರ್ದು, ಜಾಮೆಟ್ರಿ ಬಾಕ್ಸ್ ಕೊರತೆನೂ ಇರಬಾರ್ದು, ಪೆನ್ನು ಪೆನ್ಸಿಲ್ದು ನೋಟ್ ಪುಸ್ತಕ ಎಲ್ಲ ಸಮಾನಾಂತರವಾಗಿ ಇರಲಿ ಅಂತೇಳಿ ಒಂದೇ ಸಮಾನವಾಗಿ ಎಲ್ರಿಗೂ ಕೂಡ 1ನೇ ಕ್ಲಾಸಿಂದ 10ನೇ ತರಗತಿವರೆಗೂ ನಮ್ಮ ಜಿಲ್ಲಾ ಪಂಚಾಯತ್ ಚಾಮನಹಳ್ಳಿ ಜಿಲ್ಲಾ ಪಂಚಾಯತು ಮತ್ತು ಮದ್ದೂರು ಟೌನು ಮತ್ತು ಸೋಮನಹಳ್ಳಿ ಜಿಲ್ಲಾ ಪಂಚಾಯತಿಗೆ ಮಾಡ್ತಾ ಇದ್ವಿ. ಕಳೆದ 5 ವರ್ಷಗಳಿಂದ ಇಡೀ ಕ್ಷೇತ್ರದ 17,500 ಮಕ್ಕಳಿಗೂ ಕೂಡ ಇವತ್ತು ಪ್ರತಿ January 3 ಆದಮೇಲೆ ಅವರ ಪ್ರತಿ ಶಾಲೆಗೆ ಹೋಗಿ ನಾನೇ ಪ್ರತಿ ಮಗುಗೂ ಒಂದಷ್ಟು ನಮ್ಮಲ್ಲಿ ಸಾಧ್ಯವಾದಷ್ಟು ಒಂದು ತಿಳುವಳಿಕೆಯನ್ನು ನೀಡಿ ಬದುಕು ಬಗ್ಗೆ ಅವ್ರಿಗೊಂದಷ್ಟು ಸ್ವೀಟು ಮತ್ತು ಚಾಕ್ಲೇಟು ಕೊಟ್ಟು ಅವ್ರ ಎದುರುಗಡೆನೆ ಅವರಿಗೆ ಪಠ್ಯ ಪುಸ್ತಕ ನೋಟ್ ಪುಸ್ತಕವನ್ನು ಕೊಟ್ಟು ಬರುವಂಥ ಅಭ್ಯಾಸನ ಪ್ರತಿ ವರ್ಷ ಇಟ್ಕೊಂಡಿದ್ದೇನೆ.